ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇದೇ ಮೊದಲನೇ ಬಾರಿ ನೋಡ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿದರೆ ಹೊಸ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ನಾನು ಇದಕ್ಕೂ ಹಿಂದಿನ ವಿಡಿಯೋದಲ್ಲಿ ಈ ಒಂದು ನೆಕ್ ಡಿಸೈನ್ ಅಂದರೆ ಈ ಪ್ಯಾಟರ್ನಲ್ಲಿ ಲೋಡಿಂಗ್ ಸ್ಟಿಚಸಲ್ಲಿ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಅದರದ್ದು ಈ ಒಂದು ನೆಕ್ ಒಂದು ಡಿಸೈನ್ ಹಾಕಿದ ಮೇಲೆ ಇಲ್ಲಿ ನಾನು ಕ್ರೀಪರ್ ಪ್ಲಾಂಟ್ ಅಂದರೆ ಕ್ಲೀಪ್ ಫ್ಲವರು, ಲೀವ್ಸು ಇದೆಲ್ಲ ಬಂದಿರೋ ಒಂದು ಬಳ್ಳಿಯಲ್ಲಿರುವಂತಹ ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಏನು ಮಾಡಿಕೊಂಡೆ ಅಂದರೆ ಈ ರೀತಿ ಒಂದೆರಡು ಪಿಕ್ಚರ್ಸ್ನ ಡ್ರಾ ಮಾಡಿಕೊಂಡೆ. ನನಗೆ ಇದಕ್ಕಿಂತಲೂ ಇದು ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದನ್ನು, ಯಾಕಂದರೆ ಇಲ್ಲಿ ನೆಕ್ ಲೈನ್ ಈ ರೀತಿ ಬಂದಿದೆ ಅಂದರೆ ರನ್ನಿಂಗು ಇಲ್ಲಿ ಸೈಡಲ್ಲಿ ಈ ರೀತಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅದನ್ನೇ ಇಲ್ಲೇನು ನಾನು ಹಾಕಿರೋದು ಸೇಮ್ ಟು ಸೇಮ್. ಇಲ್ಲಿ ನೋಡಿ, ಈ ಫ್ಲವರ್ ಆದಮೇಲೆ ಈ ರೀತಿ ಇಲ್ಲೇನು ಬಂದಿದೆಯೋ ಈ ಕಡೆ ಬಂದಿದೆ, ಇದು ಹಾಗೆ ಬಂದಿದೆ, ಲೀವ್ಸು ಮತ್ತು ಇಲ್ಲಿರುವಂಥದ್ದು ಮತ್ತು ಇದು ಇದಿಷ್ಟು ಸೇಮ್ ಆ್ಯಸ್ ಇಟ್ ಈಸ್. ಈ ಕಡೆದು ಆ ಕಡೆದು ಸೇಮ್ ಬಂದಿದೆ. ಇಷ್ಟೇ ಇಷ್ಟು ಇರೋದನ್ನು ನಾವು ಹೇಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಒಂದು ಕಂಪ್ಲೀಟ್ ಒಂದು ನೆಕ್ಕಲ್ಲಿ ಹೇಗೆ ಡ್ರಾ ಮಾಡೋದು ಅನ್ನೋದಕ್ಕೆ ನಾವು ಮೊದಲಿಗೆ ಏನು ಮಾಡ್ಕೋಬೇಕು, ಈ ರೀತಿ ಡ್ರಾ ಮಾಡಿ ನಮಗೆ ಓಕೆ ಫೈನಲ್ ಆಯಿತು ಅಂತಂದಾಗ ಆಮೇಲಿಂದ ನೆಕ್ಕನ್ನು ಒಂದು ಬಟರ್ ಪೇಪರ್ಗೆ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ ಶೇಪ್ ಇದು ಬ್ಯಾಕ್ ಸೈಡ್ ನೆಕ್ಕದು ಅಂದ್ಕೊಳ್ಳಿ, ನಾನು ರ್ಯಾಂಡಮ್ ಒಂದು ರಫ್ ಆಗಿ ಬರೆದು ತೋರಿಸ್ತಾ ಇದ್ದೀನಿ. ಈ ಬ್ಯಾಕ್ ಸೈಡ್ ನೆಕ್ಕದು ಈ ಥರ ಒಂದು ಟ್ರಾನ್ಸ್ಪರೆಂಟ್ ಅಥವಾ ಬಟರ್ ಪೇಪರ್ ಮೇಲೆ ಬರ್ಕೊಂಡಿರೋದು ಇಲ್ಲಿ ಕಾಣ್ತಿದ್ದೆ ಅಲ್ವಾ, ಇದನ್ನು ನಾವು ಎಲ್ಲಿ ಬೇಕೋ ಹಾಗೆ ಪ್ಲೇಸ್ ಮಾಡಬೇಕು. ಈಗ ಹಿಂದ್ಗಡೆ ತುದಿ ಭಾಗದಲ್ಲಿ ಅಂದರೆ ನೆಕ್ಕನ ಸೆಂಟರ್ ಪೋರ್ಷನ್ನಲ್ಲಿ ಏನು ಮಾಡಬೇಕಾಗುತ್ತೆ, ಈ ಡಿಸೈನು ಹೀಗೆ ಬಳ್ಳಿ ಬಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಜಸ್ಟ್ ನಾನು ಇಲ್ಲಿ ಇದನ್ನು ಡಿಸೈನ್ನ ಈ ರೀತಿ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ಹೇಗೆ ಬೇಕೋ ಹಾಗೆ ಅರ್ಧದಷ್ಟು ಮಾತ್ರ ತೊಗೊಂಡೆ. ಇನ್ನು ಅರ್ಧ ಈ ಕಡೆದು ಬರುತ್ತಲ್ವ, ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಅರ್ಧದಷ್ಟು ನಾವು ಡ್ರಾ ಮಾಡ್ಕೊಂಡಿದ್ದನ್ನು ಈ ಕಡೆಗೂ ನಾವೇನು ಮಾಡ್ಕೋಬೋದು, ಸೇಮ್ ಪ್ಯಾಟರ್ನನ್ನು, ಯಾಕಂದರೆ ಈ ಕಡೆ ರಿವರ್ಸ್ ಮಾಡಿದ್ರು ಇಲ್ಲಿ ಕಾಣುತ್ತೆ ನೋಡಿ, ನಮ್ಗೆ ಎರಡೂ ಕಡೆ ಕಾಣುತ್ತೆ. ಇದು ಒಂದು ಕಡೆ ಬರ್ಕೊಂಡಿದ್ದು ಎರಡೂ ಕಡೆ ಕಾಣುತ್ತೆ. ಹಾಗಾಗಿ ಅರ್ಧದಷ್ಟು ನಾವು ರೆಡಿ ಮಾಡಿಕೊಂಡ್ರೆ ಮಿಕ್ಕಿದ ಅರ್ಧ ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಈ ಥರ ನಾವು ಈ ಒಂದು ಡಿಸೈನ್ ಹೇಗಿದೆಯೋ ಹಾಗೆ ಅಲ್ಲೇ ಇಟ್ಕೊಂಡೆ ಇದನ್ನು ನಾವೇನು ಮಾಡ್ಬೋದು, ಈ ರೀತಿ ಹೇಗೆ ಬೇಕೋ ಹಾಗೆ ತಿರುಗಿಸಿ ತಿರುಗಿಸಿ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸ್ವಲ್ಪ ನಾವು ಇದನ್ನು ಏನು ಮಾಡಬೇಕು, ಕರೆಕ್ಷನ್ಸ್ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಈಗ ಈ ಫ್ಲವರ್ ಕರೆಕ್ಟಾಗಿ ಪ್ಲೇಸ್ ಮಾಡಿದ್ದೀನಿ. ಈ ಬಳ್ಳಿದು ಆದಮೇಲೆಯಿಂದ ಇದನ್ನು ಅದಕ್ಕೆ ಹಾಗೆ ಬರ್ಕೋಬೇಕು ಈ ರೀತಿಯಾಗಿ, ಇದು ಹೇಗಿದೆಯೋ ಹಾಗೆ. ಆಮೇಲೆಯಿಂದ ಇದನ್ನು ಮತ್ತೆ ಎಕ್ಸ್ಟೆಂಡ್ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಮತ್ತೆ ಇಲ್ಲಿಂದ ನೋಡಿ ಈ ಡಿಸೈನ್ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ನಾನು ಇದನ್ನು ಈ ರೀತಿಯಾಗಿ ಇಟ್ಕೋತೀನಿ. ಅರ್ಥ ಆಗ್ತಾ ಇದ್ದಲ್ವಾ, ಈ ರೀತಿಯಾಗಿ ಇದನ್ನು ಹೀಗೆ ಮಾಡಿಕೊಂಡು ಇದನ್ನು ಮತ್ತೆ ಇಲ್ಲಿ ಬರ್ಕೊಳ್ಳೋದು. ಇದನ್ನು ಇನ್ನೊಂದು ನೀವು ಗಮನ ಕೊಡಬೇಕಾಗಿರೋದು ಏನು ಅಂತಂದರೆ, ನಾನು ಇಲ್ಲಿ ನೆಕ್ ಈ ಒಂದು ಡಿಸೈನ್ಗೆ ಜಾಗ ಬಿಟ್ಟಿಲ್ಲ, ಇದಕ್ಕೆ ಇಲ್ಲಿ ನಾನು ಜಾಗ ಬಿಟ್ಟಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಮಾಡುವಾಗ ಅದಕ್ಕೆ ಎಷ್ಟಿದೆಯೋ ಅಷ್ಟು, ಅಂದರೆ ಈ ನೆಕ್ಕಿಂದ ನಾವು ಅಷ್ಟು ಲೈನ್ಗೆ ಇಷ್ಟು ಅಗಲಕ್ಕೆ ಜಾಗ ಬಿಟ್ಟು ಆಮೇಲಿಂದ ಈ ಟ್ರೇಸಿಂಗ್ ಮಾಡ್ಕೋಬೇಕಾಗತ್ತೆ. ಆಯ್ತಲ್ವಾ, ಈಗ ಇದನ್ನು ಈ ರೀತಿಯಾಗಿ ಬರೆದಾದ್ಮೇಲೆ ನೆಕ್ಸ್ಟು ಮತ್ತೆ ಹೀಗೆ ಕಂಟಿನ್ಯೂ ಮಾಡಿ ಮಾಡಿ ನಾವು ಈ ಡಿಸೈನನ್ನು ಎಷ್ಟು ಉದ್ದಕ್ಕೆ ಬೇಕು ಹಾಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಆ ರೀತಿ ರೆಡಿ ಮಾಡಿರೋವಂಥದ್ದನ್ನು ನಾನು ಇಲ್ಲಿ ಇಟ್ಕೊಂಡಿರೋದು ಸ್ನೇಹಿತರೆ. ಇದು ಬ್ಯಾಕ್ ನೆಕ್ಕದು ಡಿಸೈನು, ಮತ್ತೆ ಇದು ಫ್ರಂಟ್ಗೆ ಪೇಪರಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಇದು ಟ್ರಾನ್ಸ್ಪರೆಂಟ್ ಒಂದೇ ಒಂದು ಇಷ್ಟೇ ಇಷ್ಟು ಇರೋ ಒಂದು ಡಿಸೈನಿಂದ ಈ ರೀತಿ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದನ್ನೇ ಸ್ಲೀವಲ್ಲಿ ಕೂಡ ನಾನು ಕೆಳಗಡೆ ಬಾರ್ಡರಲ್ಲಿ ಈ ರೀತಿಯಾಗಿ ಹಾಕಿದ್ದೀನಿ ಒಂದು ಕಡೆಗೆ. ಇನ್ನೊಂದು ಇದಕ್ಕೆ ನಾನೇನು ಮಾಡಿದೆ, ಇದನ್ನು ಆಪೋಸಿಟ್ ಈ ಕಡೆ ಹಿಂಗೆ ತಿರುಗಿಸ್ಬಿಟ್ಟು ಇನ್ನೊಂದು ಕಡೆಗೆ ಈ ರೀತಿಯಾಗಿ ಹಾಕಿದ್ದೀನಿ. ಇದಿಷ್ಟೇ ನಾವು ಮಾಡ್ಕೋಬೇಕಾಗಿರೋದು. ಬಹಳ ಸುಲಭ ಈ ಒಂದು ಬಟರ್ ಪೇಪರಿಂದ ಎರಡೂ ಕಡೆ ನಾವು ನೋಡ್ಕೋಬೋದು. ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನಾನು ರಫಾಗಿ ಬರೆದು ತೋರಿಸಿದ್ದೀನಿ. ನೀವು ಇನ್ನೂ ಚೆನ್ನಾಗಿ ನೀಟಾಗಿ ಅದನ್ನು ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಒಳ್ಳೆ ಯೂಸ್ಫುಲ್ ಒಂದು ಟಿಪ್ ಅಂತ ಹೇಳ್ಬೋದು. ಒಂದು ಬ್ಲೌಸ್ ವರ್ಕ್ ಮಾಡುವಂಥವ್ರಿಗೆ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ವಿಚಾರ ಏನು ಅಂತಂದರೆ, ಈ ಒಂದು ನೆಕ್ ಡಿಸೈನ್ಸ್ ಇದೆಲ್ಲ ಮಾಡುವಾಗ ಎಲ್ಲ ಈ ಒಂದು ಎಷ್ಟು ಡಿಸ್ಟೆನ್ಸ್ ಬೇಕು ಇದನ್ನು ನೋಡಿ ಆಮೇಲೆಯಿಂದನೇ ಈ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಅದು ನೀಟಾಗಿ ಬರೋದಿಲ್ಲ, ಮತ್ತು ತುಂಬ ಹತ್ತಿರ ಆಗಿಬಿಡುತ್ತೆ. ಎಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈ ಉದ್ದ ಲೈನಲ್ಲಿ ಪ್ರಾಬ್ಲಮ್ ಬರಲ್ಲ, ಕೆಳಗಡೆ ಹಾಕುವಾಗ ಇಂಥ ಕಡೆ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಕೆಳಗಡೆ ಭಾಗದಲ್ಲಿ ಇಂಥ ಕಡೆ. ಹಾಗಾಗಿ ನೀಟಾಗಿ ಅದೆಲ್ಲ ನೋಡಿಕೊಂಡು ಮಾರ್ಜಿನ್ ಹಾಕ್ಕೊಂಡು ಬಿಟ್ಟು ಆಮೇಲೆಯಿಂದ ಇದನ್ನು ಮಾಡ್ಕೊಳ್ಬೇಕು ಟ್ರೇಸಿಂಗ್.
ಅರ್ಥ ಆಯ್ತಲ್ವಾ ಸ್ನೇಹಿತರೆ? ಹೀಗೆ ನಾವೇನ್ ಮಾಡ್ಕೋಬಹುದು, ಒಂದು ಡಿಸೈನ್ ಅನ್ನ ಎಷ್ಟು ಉದ್ದಕ್ಕೆ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ಒಂದು ಮೆಥಡ್ ಅಲ್ಲಿ ಟ್ರೇಸ್ ಮಾಡ್ಕೊಳ್ಳೋದು ಸುಲಭ ಇದೆ ಅಂತ ಅನ್ಕೊಂಡಿದ್ದೀನಿ. ಇದು ನಿಮ್ಗೆಲ್ಲರಿಗೂ ಉಪಯುಕ್ತ ಆಗಿದೆ ಅನ್ಕೊಂಡಿದ್ದೀನಿ. ಈ ರೀತಿ ನಾವು ಟ್ರೇಸಿಂಗ್ ಎಲ್ಲ ಮಾಡಿ ರೆಡಿ ಆಗಿರೋದನ್ನು ನಾವು ಬ್ಲೌಸ್ ಮೇಲೆ ಇಟ್ಕೊಂಡು ಯಾವ ರೀತಿ ಆ ಕ್ಲಾತ್ ಮೇಲೆ ಹಾಕಿ ಪ್ರಿಂಟ್ ಬರೋ ಥರ ಮಾಡ್ಕೋತೀವಿ ಅಂತಂದರೆ ಈ ರೀತಿ ಕಾರ್ಬನ್ ಪೇಪರನ್ನು ಬಳಸ್ಕೋಬೋದು. ಇದಕ್ಕೆ ನೋಡಿ ಈ ರೀತಿ ಎರಡು ಬಣ್ಣದಲ್ಲಿ ಇದೇ ಕಲರನ್ನು ಈ ಥರ ಬ್ಲೂ ಕಲರನ್ನು ಬಳಸಿದ್ದೀವಿ ಅಂದರೆ ಡಾರ್ಕ್ ಕಲರು ಇದ್ರ ಮೇಲೆ ಕಾಣಲ್ಲ. ಅಂಥ ಟೈಮಲ್ಲಿ ನಾವು ಈ ರೀತಿಯಂಥದ್ದು ನಾವು ವೈಟ್ ಕಲರನ್ನು ಯೂಸ್ ಮಾಡಿದರೆ ನಮಗೆ ನೀಟಾಗಿ ಅದು ಏನಾಗುತ್ತೆ, ಯೆಲ್ಲೋ ಕಾರ್ಬನ್ನು ವೈಟು ಈ ಥರ ಬೇರೆ ಬಣ್ಣದಲ್ಲೂ ಸಿಗುತ್ತೆ. ನಮಗೆ ಬ್ಲೌಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ದು ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಅದನ್ನು ನಾವು ಹೇಗೆ ಬೇಕೋ ಅಲ್ಲಿ ಇಟ್ಕೊಂಡು ನಾವು ಈ ಒಂದು ಡಿಸೈನನ್ನು ಕ್ಲಾತ್ ಮೇಲೆ ಟ್ರೇಸ್ ಮಾಡ್ಕೋಬೇಕು. ಇದು ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಇನ್ನೊಂದು ಮೆಥಡ್ ಇದೆ, ಚಾಪ ಹಾಕೋದು ಅಂತ ಹೇಳ್ತಾರೆ. ಚಾಪ ಹಾಕೋದು ಅಂತಂದರೆ ಅದರಲ್ಲಿ ಈ ಥರ ಬಟರ್ ಪೇಪರ್ ಇರುತ್ತಲ್ಲ ಅದಕ್ಕೆ, ಈ ಇದಾಗಲೇ ನಾನು ತೋರಿಸಿದ್ನಲ್ಲ ನಿಮಗೆ ಈ ರೀತಿಯ ಒಂದು ಇದರಲ್ಲಿ ಇದಕ್ಕೆಲ್ಲ ಹೋಲ್ಸ್ ಮಾಡಬೇಕಾಗತ್ತೆ. ಈ ರೀತಿ ಹೋಲ್ಸ್ ಮಾಡಿ ಆಮೇಲಿಂದ ಕೆರೋಸಿನಲ್ಲಿ ಪೌಡರ್ ಬರುತ್ತೆ, ಅದಕ್ಕೆ ಪೌಡರು ವೈಟ್ ಮತ್ತು ಬ್ಲ್ಯಾಕಲ್ಲಿ ಸಿಗುತ್ತೆ. ಆ ಪೌಡರನ್ನು ಕಲಸಿಬಿಟ್ಟು ಅದನ್ನು ನಾವೇನು ಮಾಡ್ಬೋದು, ಇದ್ರ ಮೇಲೆ ಅಪ್ಲೈ ಮಾಡಿ ಅದರದ್ದು ಪ್ರಿಂಟ್ ಕ್ಲಾತ್ ಮೇಲೆ ಬರೋ ಥರ ಮಾಡ್ಕೋಬೋದು. ಅದು ಇನ್ನೊಂದು ಮೆಥಡ್ ಇದೆ. ಈ ರೀತಿ ಎರಡು ಮೆಥಡಲ್ಲಿ ನಾವು ಮಾಡ್ಕೋಬೋದು. ಆದರೆ ನಾನು ಹೆಚ್ಚಾಗಿ ಕಾರ್ಬನ್ ಪೇಪರನ್ನೇ ಬಳಸ್ಕೋತೀನಿ. ಆದರೆ ತುಂಬ ಒಂದು ಜಾಗ್ರತೆ ಏನು ವಹಿಸ್ಬೇಕು ಅಂತಂದರೆ ಕಾರ್ಬನ್ ಪೇಪರ್ ಬಳಸುವಾಗ ನೋಡಿ ಬೇರೆ ಕಡೆ ಎಲ್ಲ ಪ್ರೆಸ್ ಆಗಿದೆ ಅಂದರೆ ಮಾರ್ಕ್ ಆಯಿತು ಅಂತಂದರೆ ಅದನ್ನು ಅಳಿಸೋದಕ್ಕಾಗೋದಿಲ್ಲ. ಹಾಗಾಗಿ ಬಹಳ ಜಾಗರೂಕತೆಯಿಂದನೇ ಹ್ಯಾಂಡಲ್ ಮಾಡಬೇಕು. ನೀಟಾಗಿ ಅದನ್ನು ಪ್ಲೇಸ್ ಮಾಡಿ ನಾವು ಮಗ್ಗಕ್ಕೆ ಹಾಕೋಕ್ಕೆ ಮೊದಲೇ ಈ ಒಂದು ಡಿಸೈನನ್ನು ನಾನೇನು ಮಾಡ್ತೀನಿ, ಬರ್ಕೊಂಡ್ಬಿಡ್ತೀನಿ. ಮೊದಲೇ ನೆಕ್ ಡಿಸೈನನ್ನು ಬರ್ಕೋತೀನಿ, ನೆಲದ ಮೇಲೆ ನೀಟಾಗಿ ಹಾಸಿ ಆಮೇಲೆ ಇದನ್ನೆಲ್ಲ ಟ್ರೇಸ್ ಮಾಡಿಕೊಂಡು ಆಮೇಲೆಯಿಂದ ಮಾಡ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಡಿಸೈನ್ ಈ ರೀತಿ ಹಾಕೋದಿರುತ್ತೆ, ಇನ್ನೂ ಹಾಕಿರಲ್ಲ, ಡಿಸ್ಟೆನ್ಸ್ ಗೊತ್ತಿಲ್ಲ, ಎಷ್ಟು ಬಿಡಬೇಕು ಅಂತ ಗೊತ್ತಾಗಲ್ಲ. ಅಂಥ ಸಮಯದಲ್ಲಿಯೂ ಏನು ಮಾಡ್ತೀನಿ, ಮಗ್ಗದಲ್ಲೇ ಹಾಕಿ ಕಂಪ್ಲೀಟಾಗಿ ಆ ಡಿಸೈನ್ ಈ ನೆಕ್ಕದು ಪೋರ್ಷನ್ನು ಅಥವಾ ಏನೋ ಒಂದು ಹಾಕಬೇಕು ಅಂದ್ಕೊಂಡಿರ್ತೇನೆ ಅದು ಮುಗಿಸಿ ಆದಮೇಲೆಯಿಂದನೇ ಆಮೇಲೆಯಿಂದನೂ ನಾನು ಇದನ್ನು ಟ್ರೇಸು ಮಾಡ್ಕೋತೀನಿ. ಆ ರೀತಿಯೂ ಮಾಡ್ಕೋತೀನಿ, ಎರಡು ರೀತಿಯಲ್ಲೂ ಮಾಡ್ಕೋಬೋದು. ಆದರೆ ನೀವು ನೋಡಬೇಕಾಗಿರೋದು ಏನು ಅಂದರೆ ಇದರದ್ದು ಎಕ್ಸ್ಟ್ರಾ ಲೈನ್ಸು ಅದು ಇದು ನಮಗೆ ಈ ಕ್ಲಾತ್ಗಳ ಮೇಲೆ ಬರಬಾರ್ದು. ಅದು ಬಂದಿದೆ ಅಂತಂದರೆ ತುಂಬ ಒಂದು ಬಟ್ಟೆ ಹಾಳಾಗುತ್ತೆ, ಆಮೇಲೆ ಕಸ್ಟಮರ್ಸು ಅವರು ಬೇಜಾರು ಮಾಡ್ಕೋತಾರೆ. ನಾವು ಮಾಡೋ ಕೆಲಸ ನೀಟಾಗಿರಬೇಕಲ್ವಾ, ಹಾಗಾಗಿ ಅದನ್ನೆಲ್ಲ ಗಮನ ಕೊಟ್ಟು ನೋಡ್ಕೋಬೇಕು. ಅಥವಾ ಚಾಪ ಹಾಕೋ ಮೆಥಡ್ ನಿಮ್ಗೆ ಬರುತ್ತೆ ಅಂದರೆ ಆ ಮೆಥಡಲ್ಲಿ ಹಾಕ್ಬೋದು. ಮುಂದಿನ ದಿನದಲ್ಲಿ ಅದು ಸಾಧ್ಯ ಆದರೆ ತೋರಿಸ್ತೀನಿ. ಹಾಗಾಗಿ ಹೆಚ್ಚಾಗಿ ನಾನು ಬಳಸುವಂಥ ಮೆಥಡ್ ಇದಾದ್ರಿಂದ ನಾನು ಇದನ್ನು ನಾನು ನಿಮ್ಮ ಎಲ್ಲರಿಗೂ ಗೊತ್ತಾಗಬೇಕು ಅಂತ ತೋರಿಸಿರೋದು. ಇದಾಗಲೇ ನಾನು ಯೂಟ್ಯೂಬಲ್ಲಿ ಹೇಳಿದ್ದೆ ನಾನು ಈ ಥರ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಅದು ಸ್ಟಾರ್ಟ್ ಮಾಡಿದ್ದು ಆಯಿತು, ಫಸ್ಟ್ ಬ್ಯಾಚು ತುಂಬ ಚೆನ್ನಾಗಿ ನಡೀತಾ ಇದೆ. ಸೆಕೆಂಡ್ ಆನ್ಲೈನ್ ಬ್ಯಾಚನ್ನು ಇದಾಗಲೇ ನಾನು ನೆಕ್ಸ್ಟ್ ವೀಕ್ ಅಂದರೆ ಅಕ್ಟೋಬರ್ 1st ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿದ್ದೀರಾ ಅಂದರೆ ನಿಮಗೆ ಮುಂದಿನ ಎಲ್ಲ ಡೀಟೇಲ್ಸು ಸಿಗುತ್ತೆ. ಹಾಗಾಗಿ ನನ್ನ ಹತ್ರ ನೀವು ಆರಿ ವರ್ಕು ಕಲ್ತ್ಕೋಬೇಕು, ಚೆನ್ನಾಗಿ ಒಂದು ಬೇಸಿಕ್ ಸ್ಟಿಚ್ಚು ಅಡ್ವಾನ್ಸ್ ಸ್ಟಿಚ್ಚು ಎಲ್ಲ ಕಂಪ್ಲೀಟಾಗಿ ಅದು ಸ್ಟಿಚಸ್ ಕವರ್ ಆಗೋದ್ರಿಂದ ನಿಮಗೆ ಬಹಳ ಉಪಯುಕ್ತವಾಗಿರುತ್ತೆ. ಹಾಗಾಗಿ ತಡ ಮಾಡ್ತೀರಾ, ಇಂಟ್ರೆಸ್ಟ್ ಇದೆ ಅನ್ನೋರು ತುಂಬ ಯೋಚನೆ ಮಾಡಬೇಡಿ, ಜಾಯ್ನ್ ಆಗಿ ಎಂಜಾಯ್ ಮಾಡಿ ಸ್ಟಿಚಸ್ಸನ್ನು ಕಲಿತು ನಿಮ್ಮ ಬ್ಲೌಸನ್ನು ನೀವೇ ಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.